ಓಯ್ ಭಟ್ರೆ, ಓ ಆ ಹೆಂಗ್ಸು ನಂಬರ್ ಯಾಕೆ ತಗೊಳ್ಳಿಲ್ಲ? ತಗೋಬೇಕಲ್ವಾ? ಇವತ್ತು ಮೊದಲನೇ ದಿನ, ಇಷ್ಟೊತ್ತಾಯ್ತು ಇನ್ನು ಬರ್ಲಿಲ್ಲ ಅಂದ್ರೆ ಏನರ್ಥ? ನೀವ್ ಯಜಮಾನ್ರು, ನಿಮ್ಮ ಹತ್ರ ಅವ್ರ ನಂಬರ್ ಇಲ್ಲ ಅಂದ್ರೆ ನನ್ನ ಹತ್ರ ಅವ್ರ ನಂಬರ್ ಎಲ್ಲಿಂದ ಬರ್ತಾರೆ? ಎಲ್ಲ ನನ್ನ ಪ್ರಾರಬ್ಧ ಕರ್ಮ. ನನಗ್ ಗೊತ್ತಿತ್ತು ಆ ಹೆಂಗ್ಸು ಇಲ್ಲಿ ನಿಲ್ಲಲ್ಲ ಅಂತ, ಆದ್ರೂ ಕೆಲ್ಸಕ್ ತಗೊಂಡೆ. ಅವಳ್ ಬೈದ್ ಏನ್ ಪ್ರಯೋಜನ? ಅವಳನ್ನ ಕೆಲ್ಸಕ್ ಕರ್ಕೊಂಡ್ಬಂದಲ್ಲ ಆ ಬ್ರೋಕರು, ಅವಳು ಸಮ ಬೈದ್ರೆ ಎಲ್ಲ ಸರಿ ಹೋಗುತ್ತೆ. ಅಷ್ಟು ಮಾಡಿ, ನನ್ನ ಹತ್ರ ಇನ್ನೇನು ಮಾಡ್ಲಿಕ್ಕೆ ಆಗುದಿಲ್ಲ. ಏನು ಕೆಲಸ ಮಾಡಿದ ಹೋಟೆಲ್ ಅಂತ ಬೆಳಗಿನ ಕೆಲಸ ಎಲ್ಲ ಮಾಡಿ ಮುಗಿಸಿದ್ದೇನೆ. ಇನ್ನು ನೀವು ಬೇರೆ ಯಾರನ್ನಾರು ಕಳಿಸಿ, ಏನಾದ್ರೂ ಮಾಡಿ, ನಾನು ಹೇಳಿದ್ರೆ ಹೋಗ್ತೇನೆ. ಏ ತಡಿಯಪ್ಪ, ಏನೋ ಒಂದ್ ಮಾಡೋಣ. ಗೊತ್ತಿತ್ತು ಮಾರ್ರೇ, ನನಗೆ ಗೊತ್ತಿತ್ತು ಆ ಹಿಂಗ್ಸು ಮಾತಾಡುವಾಗಲೇ ನನಗೆ ಗೊತ್ತಿತ್ತು ಆಕೆ ಬರೋದಿಲ್ಲ ಅಂತ. ಹುಟ್ಟುವಾಗಲೇ ಅಹಂಕಾರ ಜೊತೆಲ್ಲೇ ತಂದಿದ್ಲು ಅವಳು. ಇಡೀ ಹೋಟೆಲ್ ನಂದೇನು ಹಂಗ ಆಡ್ತಾಳೆ, ಅವಳು ನಂಬ್ಕೊಂಡ್ರೆ ಚೊಂಬೆ. ಏನಂದ್ರಿ, ಏನಂದ್ರಿ, ಇನ್ನೊಂದ್ಸಲ ಹೇಳಿ. ಅವಳು ನಂಬ್ಕೊಂಡ್ರೆ ಚೊಂಬೆ. ಏನಂದ್ರಿ, ಏನಂದ್ರಿ, ಇನ್ನೊಂದ್ಸಲ ಹೇಳಿ. ಸರ್, ಈ ಕುಸ್ಮಾ ಒಂದ್ಸಲ ಬರ್ತೀನಿ ಅಂತ ಮಾತು ಕೊಟ್ಟ ಮೇಲೆ ಮುಗಿದೋಯ್ತು. ಅವಳು ಬಂದೇ ಬರ್ತಾಳೆ. ಸರ್, ನಾನ್ ನಿನ್ನೆ ಹೇಳದ್ನಲ್ಲ ಸರ್, ಇನ್ ಮುಂದೆ ಈ ಅಡಿಗೆ ಮನೆ ನಂದು ಅಂತ. ಅಷ್ಟೇ ಮುಗೀತು ಸರ್, ಯಾವತ್ತಿದ್ರು ಈ ಅಡಿಗೆ ಮನೆ ನಂದೇ ಸರ್. ಆಮೇಲೆ ಇನ್ನೊಂದು ಮಾತು ಸರ್, ನೀವು ಇಂಥವ್ರನ್ನೆಲ್ಲ ನಂಬಕ್ ಹೋಗ್ಬೇಡಿ. ನಂಬಿದ್ರು ನಮ್ಮಂತ ನಿಯತ್ತಾಗಿ ಕೆಲಸ ಮಾಡೋ ಕೆಲ್ಸಗಾರನ್ನ ನೀವು ಕಳ್ಕೊತೀರ. ಹಾ, ಇನ್ನು ನೀನು ಏನಯ್ಯ, ನಂದು ನಿಂದು ಪರಿಚಯ ಆಗಿದ್ ಯಾವಾಗ? ನೆನ್ನೆ ಅಷ್ಟೇ ತಾನೆ. ಆದ್ರೆ ನೀನು ಎಷ್ಟೋ ವರ್ಷದಿಂದ ನನ್ ಪರಿಚಯ ಇರೋ ತರ ಆ ಅಮ್ಮ ಹಂಗೆ ಆ ಹೆಂಗ್ಸ ಹಿಂಗೆ ಅಂತ ಏನೇನೋ ಮಾತಾಡ್ತಿದೀಯ. ಯಾಕೆ, ಯಾರ ಜೊತೆ ಮಾತಾಡ್ತಿದ್ಯಾ ನೀನು? ಈ ಕುಸ್ಮನ್ ಜೊತೆ. ಈ ಕುಸ್ಮ ನಿನ್ಕಿಂತ ಹತ್ತಾರು ಮಳೆಗಾಲ ಜಾಸ್ತಿ ನೋಡಿದಾಳೆ. ಮರ್ಯಾದೆ ಮರ್ಯಾದೆ ಇಟ್ಟು ಮಾತಾಡು. ನೀನು ನಿನ್ ಪಾಡಿಗಿದ್ರೆ ನಿನಗೂ ಒಳ್ಳೇದು ನನಗೂ ಒಳ್ಳೇದು. ನನ್ ತಂಟೆಗೆ ಏನಾದ್ರು ಬಂದ್ಯೋ ನಾನ್ ಸುಮ್ನಿರಲ್ಲ. ಅಯ್ಯೋ ಸಾಕಮ್ಮ, ಅವನ್ ಏನ ಗೊತ್ತಿಲ್ದೆ ಮಾತಾಡ್ತಾ ಇದ್ದಾನೆ. ನೋಡು, ಇಲ್ಲಿ ತುಂಬಾ ಕೆಲಸ ಇರುತ್ತೆ, ಅವನೊಬ್ಬನ ಕೈಲೇ ಇಲ್ಲೆಲ್ಲ ಕೆಲಸ ಮಾಡಕ್ ಆಗಲ್ಲ. ನೀನ್ ಬೇಗ ಬರ್ಬೇಕಾಯ್ತಾ? ಕ್ಷಮಿಸಿ ಸರ್, ನಾಳೆಯಿಂದ ಈ ತರ ಆಗಲ್ಲ. ಅದು ಇವತ್ತು SSLC ರಿಸಲ್ಟ್. ನನ್ ಮೊಮ್ಮಗಳ ಜೊತೆ ನನ್ ಸೊಸೆನೂ ಎಕ್ಸಾಮ್ ಬರ್ದಿದ್ಲು. ನನ್ ಸೊಸೆ ಫಸ್ಟ್ ಕ್ಲಾಸ್ ಸರ್, ನನ್ ಮೊಮ್ಮಗಳು ಸ್ಕೂಲ್ಗೆ ಫಸ್ಟ್ ಸರ್. ನಿಮ್ ಸೊಸೆ ಓದ್ತಾ ಇದ್ದಾಳ ಸರ್? ಈ ಕುಸ್ಮಾ ಅಂದ್ರೆ ಏನ್ ಅನ್ಕೊಂಡಿದ್ದೀರಾ ನೀವು? ನಾನು ಬರೀ ನನ್ ಮೊಮ್ಮಗಳನ್ನಲ್ಲ, ನನ್ ಸೊಸೆನೂ ಓದಿಸ್ದೆ. ಮನೇಲಿ ಸೊಸೆ ಮೊಮ್ಮಕ್ಕಳು ಎಲ್ಲಾರು ಓದದೇ ಓದೋದು, ಓದದೇ ಓದೋದು, ಬರೀ ಓದೋದಲ್ಲ ಸರ್. ಈ ಕುಸ್ಮಾ ಎಲ್ಲದ್ರಲ್ಲೂ ಫಸ್ಟ್ ಕ್ಲಾಸ್ ಸರ್. ಸರ್, ನೀವ್ ನನ್ನ ಕೆಲ್ಸಕ್ ತಗೊಂಡಿರೋದಕ್ಕೆ ಒಂದ್ ಇಷ್ಟು ಬೇಜಾರು ಮಾಡ್ಕೋಬೇಡಿ, ಯಾಕೆಂದ್ರೆ ಈ ಕುಸ್ಮಾ ಎಲ್ಲದ್ರಲ್ಲೂ ತುಂಬಾ ಫಸ್ಟ್ ಕ್ಲಾಸ್ ಸರ್. ಮತ್ತೆ ಟೈಮಿಗೆ ಯಾಕಿರ್ಲಿಲ್ಲ? ನಿನಗೇನ್ ಕಿವಿ ಕೀಡಾ? ಮಕ್ಕಳಿಗೆ ರಿಸಲ್ಟ್ ಬಂದಾಗ ನೋಡದೆ ಬರಕ್ ಆಗತ್ತಾ? ನಾಳೆಯಿಂದ ಹೀಗ ಆಗಲ್ಲ ಅಂತ ಹೇಳಿಲ್ವಾ? ಕುಸ್ಮಾ ಅಂದ್ರೆ ಶಿಸ್ತು, ಶಿಸ್ತು ಅಂದ್ರೆ ಕುಸ್ಮಾ. ನೀ ನಡಿ ನಡಿ, ನಿನ್ ಕೆಲ್ಸ ನೋಡ್ಕೊ, ಕಾಫಿ ಮಾಡು. ಈ ಪ್ರಶ್ನೋತ್ತರ ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ 6 ದೋಸೆ ಮಾಡ್ತಾ ಇದ್ದೆ ನಾನು. ಕೆಲಸ ಕಂಡ್ರು ಎಲ್ಲಾರು. ಸರ್, ನೀವ್ ನಿಮ್ ಜಾಗ ನೋಡ್ಕೊಳ್ಳಿ. ಭಾಗ್ಯ ಅವ್ರೆ, ಇನ್ನು ರೆಡಿ ಆಗಿಲ್ವಾ? ನಾನ್ ರೆಡಿ ಆಗಿ ಬಂದಾಯ್ತು. ಭಾಗ್ಯ ಅವ್ರೆ, ಬೇಗ ಬನ್ನಿ, ಕಾಯ್ತಿರ್ತಾರೆ.
ವಾವ್ ಭಾಗ್ಯ ಅವ್ರೆ, ಹೇಗ್ ಕಾಣಿಸ್ತಿದ್ದೀರಾ ಗೊತ್ತಾ? ಸೂಪರ್ ಆಗಿ ಕಾಣಿಸ್ತಿದ್ದೀರಾ. ಅಯ್ಯೋ, ನಂದೇ ದೃಷ್ಟಿ ಬೀಳುತ್ತೆ ಕಣ್ರಿ. ಅಲ್ಲ ಹಿತ ಅವ್ರೆ, ಏನ್ ಗೊತ್ತಾ, ಈ ಬಟ್ಟೆ ಹಾಕೊಂಡು ನನ್ಗೆ ತುಂಬಾ ಮುಜುಗರ ಅಂತ ಅನಿಸ್ತಾ ಇದೆ. ನಂಗೆ ಯಾಕೋ ಸರಿ ಬರ್ತಾ ಇಲ್ಲ ಇದು. ಕಮ್ ಆನ್ ಭಾಗ್ಯ ಅವ್ರೆ, ಮತ್ತೆ ಜೋಕ್ ಮಾಡ್ತಿದ್ದೀರಾ? ಅಯ್ಯೋ, ಜೋಕ್ ಅಲ್ಲ ಹಿತ ಅವ್ರೆ, ನಿಜವಾಗ್ಲು ಹೇಳ್ತಾ ಇದ್ದೀನಿ. ನನಗೆ ಯಾವಾಗ್ಲೂ ಸೀರೆ ಉಟ್ಟೆ ರೂಢಿ, ಈ ತರದೆಲ್ಲ ನಾನು ಯಾವತ್ತೂ ಹಾಕಿಲ್ಲ. ಅಲ್ಲ, ಇಲ್ಲಿ ಈ ತರ ಬಟ್ಟೆ ಹಾಕ್ಲೇಬೇಕು ಅಂತ ಏನಾದ್ರೂ ನಿಯಮ ಇದೆಯಾ? ಇಲ್ಲಾಂದ್ರೆ ನಾನು ಸೀರೆನೆ ಉಟ್ಕೊಂತೀನಿ. ಏನ್ ನೀವು ಈ ಫೀಲ್ಡ್ಗೆ ಹೊಸೊಬ್ರು ತರ ಮಾತಾಡ್ತಿದ್ದೀರಾ? ನೀವು ಹೋಟೆಲ್ ಮ್ಯಾನೇಜ್ಮೆಂಟ್ ಓದ್ದವರು, ಇಂಟರ್ನ್ಶಿಪ್ ಕೂಡ ಮಾಡಿದವರು. ಅಲ್ಲ, ಅಲ್ಲೆಲ್ಲ ಇದನ್ನೇ ತಾನೇ ಹಾಕಿರೋದು? ಏನೋ ಫಸ್ಟ್ ಟೈಮ್ ಹಾಕ್ತಿದ್ದೀನಿ ಅನ್ನೋ ತರ ಹೇಳ್ತಿದ್ದೀರಾ? ಇಲ್ಲ, ಇದನ್ ನನ್ ಮೊದಲನೇ ಸಲ. ವೈ ಯು ಗೈಸ್ ಆರ್ ವೇಸ್ಟಿಂಗ್ ಯುವರ್ ಟೈಮ್ ಹಿಯರ್? ಎವ್ರಿವನ್ ಹ್ಯಾಸ್ ಗೋನ್ ಫಾರ್ ವರ್ಕ್. ಯು ಶುಡ್ ಗೋ ಅಂಡ್ ಹೆಲ್ಪ್ ದೆಮ್. ಕಮ್ ಆನ್, ಕ್ಯಾರಿ ಆನ್, ಗೋ. ಕಮ್ ಆನ್, ಫಸ್ಟ್ ಫಸ್ಟ್ ಬನ್ನಿ ಬೇಗ. ಹಾ, ಭಾಗ್ಯ. ಯಾಕೆ ಸುಮ್ಮನೆ ನಿಂತಿದ್ಯಾ? ನಿನ್ನನ್ನೇ ಕೇಳ್ತಿರೋದು, ಏನ್ ಹುಡುಕ್ತಾ ಇದ್ಯಾ ಅಂತ. ಅದು ಅಪ್ಪ, ನಂದೊಂದು ಇಂಪಾರ್ಟೆಂಟ್ ರಿಂಗು ಮಿಸ್ ಆಗೋಗಿತ್ತು, ಅದನ್ನ ಹುಡುಕ್ತಿದ್ದೆ ಅಷ್ಟೆ. ಅಲ್ಲ, ನಿನ್ ರಿಂಗ್ ಮಿಸ್ ಆಗೋದಕ್ಕೂ ಇಲ್ಲಿ ಬಂದ ಕಬೋರ್ಡ್ ನೋಡೋದಕ್ಕೆ ಏನ್ ಸಂಬಂಧ? ಅಲ್ಲಪ್ಪ, ನಿನ್ನೆ ಮನೆ ಫುಲ್ ಹುಡುಕ್ದೆ, ಸಿಗ್ಲಿಲ್ಲ. ಇಲ್ಲೊಂದು ಹುಡ್ಕೋದ್ ಬಾಕಿ ಇತ್ತು, ಅದಕ್ಕೆ ಇಲ್ಲಿಗೆ ನೋಡಕ್ ಬಂದೆ. ಏನ್ ತಾಂಡವ್ ಇದು? ನೀನ್ ಸ್ವಲ್ಪನ ಜವಾಬ್ದಾರಿ ಇಲ್ವಾ? ಚಿಕ್ಕ ಮಗುನ ನೀನು? ಅಷ್ಟಕ್ಕೂ ರಿಂಗ್ ಕಳ್ಕೊಂಡಿದ್ಯ ಅಂದ್ರೆ ನಿನ್ ಮನೇಲೋ ಆಫೀಸಲ್ಲೋ ಕಳ್ಕೊಂಡಿರ್ತೀಯ. ಯಾಕೆ ಅಂದ್ರೆ ನೀನ್ ಇಲ್ಲಿ ಬಂದ್ರೆ ತಾನೆ ಕಳ್ಕೊಳ್ಳೋದು. ನೀನ್ ಇಲ್ಲಿಗೆ ಬರಲ್ಲ, ಹಾಗಾಗಿ ಇಲ್ಲಿರೋದಕ್ ಸಾಧ್ಯನೇ ಇಲ್ಲ. ಅಲ್ಲಪ್ಪ, ಏನಾದ್ರೂ ಮಿಸ್ ಆಗಿ ಇಲ್ಲಿಗೆ ಬಂದಿದ್ಯಾ ಅಂತ ನೋಡಕ್ ಬಂದೆ ಅಷ್ಟೇ. ನೀವೇನಪ್ಪ, ಯಾರೋ ಹೊರಗ್ನವ್ರು ಇಲ್ಲಿಗೆ ಬಂದ್ಬಿಟ್ಟಿದ್ದಾರೆ ಅನ್ನೋ ತರ ಕ್ವೆಶನ್ ಮಾಡ್ತಿದ್ದೀರಾ? ನಮ್ ಪ್ರಕಾರ ನೀನ್ ಈಗ್ಲೂ ಒಳಗಿನವನಪ್ಪ, ನೀನೇ ತಾನೇ ನಮ್ಮನ್ನ ಹೊರಗಿನವ್ರು ಅಂತ ನೋಡ್ತಾ ಇರೋದು. ಅಪ್ಪ ನೋಡಿ, ನನಗೆ ಹಳೆ ವಿಷಯ ಎಲ್ಲ ಕೆತ್ಕಕ್ ಇಷ್ಟ ಇಲ್ಲ. ಅದು ನಂದು ಇಂಪಾರ್ಟೆಂಟ್ ರಿಂಗ್, ಅದು ತುಂಬಾ ಎಕ್ಸ್ಪೆನ್ಸಿವ್ ಬೇರೆ. ಕಬೋರ್ಡ್ ಕೀ ಕೊಡಿ, ಒಳಗಡೆ ಇದೆಯಾ ಅಂತ ಚೆಕ್ ಮಾಡ್ತೀನಿ, ಆಮೇಲೆ ತಲುಪ್ತೀನಿ. ತಾಂಡವ್, ಇದೇನಪ್ಪ ಹೊಸಬ್ರ ತರ ಕೀ ನನ್ನ ಹತ್ರ ಕೇಳ್ತಾ ಇದೆಯಲ್ಲ ನೀನು? ನಿನಗೆ ಗೊತ್ತು ತಾನೆ ತಾಂಡವ್, ಈ ಕಬೋರ್ಡ್ ಕೀ, ಲಾಕರ್ ಕೀ ಎಲ್ಲ ಕುಸು ಮಾತ್ರ ಇರೋದು ಅಂತ, ನನ್ನ ಹತ್ರ ಏನು ಇರಲ್ಲ ಅಂತ. ಇದೇ ನಿನ್ನೆ ಮನೆಯದಲ್ಲ, ಮೊದ್ಲಿಂದನು ಹಾಗೆ ಇರೋದು. ಸರಿ, ಈಗ ತಲೆಬಿಸಿ ಮಾಡ್ಕೋಬೇಡ. ಕುಸುಮ ಬಂದ್ಮೇಲೆ ಅವಳ ಹತ್ರ ಕೀ ತಗೊಂಡು ಕಬೋರ್ಡ್ ಅಲ್ಲಿ ಹುಡುಕು, ಇಲ್ಲಾಂದ್ರೆ ನಾನೇ ಅವಳಿಗೆ ಹೇಳ್ತೀನಿ ತಾಂಡವದೇನೋ ರಿಂಗ್ ಮಿಸ್ ಆಗಿದೆಯಂತೆ, ಕಬೋರ್ಡ್ ಅಲ್ಲಿ ಹುಡುಕು ಅಂತ. ಓ ಗಾಡ್, ಈ ಅಪ್ಪ ಅಮ್ಮನ ಹತ್ರ ಹೇಳ್ತೀನಿ ಅಂತಿದಾರಲ್ಲ, ಅಮ್ಮ ಏನಾದ್ರೂ ರಿಂಗ್ ಹುಡ್ಕೊಂಡ ನೆಪದಲ್ಲಿ ಆ ಕಬೋರ್ಡ್ ಓಪನ್ ಮಾಡಿದ್ರೆ ಪಕ್ಕ ಅವ್ರ ಕೈಗೆ ವೆಡ್ಡಿಂಗ್ ಕಾರ್ಡ್ ಸಿಗೋದು ಗ್ಯಾರಂಟಿ. ಹಾಗೇನಾದ್ರೂ ಆದ್ರೆ ಅಷ್ಟೇ, ನನ್ನ ತಿಥಿ ಗ್ಯಾರಂಟಿ.